ಸರ್, KGF 2 ಟ್ರೈಲರ್ ಲಾಂಚ್ ನಲ್ಲಿ ರವೀನಾ ಟಂಡನ್ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ, KGF 2 ಟ್ರೈಲರ್ ಹೇಗಿದೆ? ಇಲ್ಲ, ತುಂಬಾ ಅದ್ಭುತವಾಗಿದೆ. ನಾನು ಯಶ್ ತುಂಬಾ ಮಾತಾಡ್ತಿರ್ತೀವಿ ಅದ್ರ ಬಗ್ಗೆ. ಅವ್ರಿಗೂ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಆಸೆಗಳಿದೆ. ಅದೇ ಥರ ಅವರು ಏನು ಆಸೆ ಪಟ್ಟರೋ ಛಲ ಬಿಡದ ತಿಮಿಕ್ರಮ್ ಅಂತಾರ, ಇದರಲ್ಲೇ ಹೋಗಿ ಅವರು ಇವತ್ತು ಆಲ್ ಓವರ್ ಇಂಡಿಯಾ ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋಂಥ ಪಿಕ್ಚರ್ ಮಾಡಿ ತೋರಿಸಿದ್ದಾರೆ. KGF 2 ಸದ್ಯದಲ್ಲೇ ರಿಲೀಸ್ ಆಗ್ತಿದೆ, ತುಂಬ ಅದ್ಭುತವಾಗಿದೆ. ರವೀನಾ ಟಂಡನ್ ಅವ್ರು ಹೇಳಿದ್ದು ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ಅವ್ರು ಇಷ್ಟು ವರ್ಷ ಆದರೂ ಇನ್ನೂ ಈ ನನ್ನ ಉಪೇಂದ್ರನ ಮರ್ತಿಲ್ಲ ಅಂತ ಉಪೇಂದ್ರನ್ ಸಾಂಗ್ ಇಟ್ಕೊಂಡು ಮಾತಾಡೋದು ತುಂಬ ಖುಷಿ ಆಯಿತು. ಜೋ ಮೇರಾ ಫಸ್ಟ್ ವೆಂಚರ್ ಥಾ ಉಪೇಂದ್ರ ಜೀ ಕೇ ಸಾಥ್ ವೋ ಭೀ ಬಹುತ್ ಹೀ ಬಢಿಯಾ ಥಾ. ಆ್ಯಂಡ್ ಇನ್ ಫ್ಯಾಕ್ಟ್ ಐ ಥಿಂಕ್ ಜೈಸೆ ಮುಂಬೈ ಮೇ ಮಸ್ತ್ ಮಸ್ತ್ ಗಾನಾ ಬಹುತ್ ಪಾಪ್ಯುಲರ್ ಹುವಾ ಥಾ ಯಹಾಂ ಪೇ. ಐ ವಿಲ್ ನಾಟ್ ಸೇ ಬಿಕಾಸ್ ಮೈ ಕನ್ನಡ ಮೇ ಬಿ ನಾಟ್ ಆಸ್ ಫ್ಲೂಯೆಂಟ್ ಆಸ್ ಯೋರ್ಸ್ ಆ್ಯಂಡ್ ವಿಲ್ ನಾಟ್ ಬಿ ವೆರಿ ಪ್ರಾಪರ್, ಬಟ್ ಈವನ್ ದ್ಯಾಟ್ ಸಾಂಗ್ ಉಡುಗಿ ಲಡ್ಕಿ ಮಸ್ತ್ ಮಸ್ತ್ ವಾಸ್ ಅ ವೆರಿ ಬಿಗ್ ಹಿಟ್ ಹಿಯರ್. ಆ್ಯಂಡ್ ಐ ಹ್ಯಾವ್ ಆಲ್ವೇಸ್ ಲವ್ಡ್ ವರ್ಕಿಂಗ್ ಹಿಯರ್ ಇನ್ ದಿ ಇಂಡಸ್ಟ್ರಿ, ಇನ್ ದ ಕನ್ನಡ ಇಂಡಸ್ಟ್ರಿ ಆಸ್ ವೆಲ್. ಸರ್, ಪೂರ್ಣ ನಾಯ್ಡು ಅವರು ಮೆಸೇಜ್ ಮಾಡಿದ್ದಾರೆ, ನಮಸ್ಕಾರ ಉಪೇಂದ್ರ ಸರ್, ನಾನು ನಿಮ್ಮ ಹತ್ರ ಕತೆ ತಗೊಂಡು ಬಂದಾಗ ನೀವು ಒಬ್ಬ ಸಿನಿಮಾ ಹೀರೋ ಅನ್ನೋ ಭಾವನೆಯಲ್ಲಿ ಇದ್ದೆ, ಆದ್ರೆ ಸಿನಿಮಾ ನಡೆಯುವಾಗ ನಿರ್ಮಾಪಕರ ಹೀರೋ ಎನಿಸಿದ್ದೀರಿ, ಇವಾಗ ನೀವು ರಿಯಲ್ ಲೈಫ್ ಹೀರೋ ಅಂತ ಪ್ರೂವ್ ಮಾಡಿದ್ದೀರಿ, ಧನ್ಯವಾದಗಳು. ಅಯ್ಯಯ್ಯೋ ಥ್ಯಾಂಕ್ ಯು. ನಿಜವಾಗ್ಲೂ ನಾನು ಪೂರ್ಣ ಅವರೇ, ನಿಮ್ಗೆ ಹೇಳಬೇಕು ಅಂದ್ರೆ ಇಂಥ ಒಂದು ಸ್ಕ್ರಿಪ್ಟ್ ಅನ್ನ ನೀವು ತಂದ್ಕೊಟ್ಟಿದ್ದ ನಾನು ಅಷ್ಟು ಲೇಟ್ ಮಾಡೋದಂದ್ರೆ ನನಗೆ ಬೇಜಾರಾಯ್ತು. ಪಿಕ್ಚರ್ ನೋಡಿದಾಗ ನೀವು ಭಾಳ ಕಾನ್ಫಿಡೆಂಟ್ ಆಗಿ ಹೇಳಿದ್ರಿ ಈ ಪಿಕ್ಚರ್ ನೀವೇ ಮಾಡಬೇಕು ಅಂದ್ರಿ. ನನಗೆ ಗೊತ್ತಿರೋಂಗೆ ಸುಮಾರು ಒಂದು 3-4 ಇಯರ್ಸ್ ನೀವು ಆಂಧ್ರದಿಂದ ಓಡಾಡಿದ್ರಿ ಈ ಕತೆಗೋಸ್ಕರ. ನನ್ನ ಡೇಟು, ನಾನು ಡೇಟು ಕೂಡ ಆ ಟೈಮಲ್ಲಿ ಒಂದಷ್ಟು ಬೇರೆ ಪಿಕ್ಚರ್ ಮಾಡ್ತೀನಿ ಅಂತ ಆಗಲಿಲ್ಲ. ಆಮೇಲೆ ನಿಮ್ಮ ಜೊತೆ ಸ್ಕ್ರಿಪ್ಟ್ಗೂ ನಾನು ಜಾಸ್ತಿ ಕೂತ್ಕೊಳ್ಳೋಕ್ಕಾಗಿಲ್ಲ. ಅದಾದ್ರ ಮೇಲೆ ನಮ್ಮ ಟೈಮ್ ಇದ್ದಾಗ ಕೂತಾಗ ಆ ಸ್ಕ್ರಿಪ್ಟ್ ಮಾಡಿದಾಗ ಅಯ್ಯೋ ಡಿಲೇ ಮಾಡ್ಬಿಟ್ನಲ್ಲ ಅನ್ನಿಸ್ತು. ಬಟ್ ಆಮೇಲೆ ನೋಡಿ ಅದು ಅಷ್ಟು ಡಿಲೇ ಮಾಡಿದ್ದಕ್ಕೆ ಪಿಕ್ಚರು ಸ್ವಲ್ಪ ಡಿಲೇ ಆಯ್ತು ರಿಲೀಸ್ ಆಗೋದು. ಬಟ್ ಒಳ್ಳೇದೇ ಆಗೋದೆಲ್ಲ ಒಳ್ಳೇದಕ್ಕೆ ಖಂಡಿತ. ಭಗವಂತ, ನೀವು ಪಾಪ ಆಂಧ್ರದಿಂದ ಬಂದು ಕನ್ನಡ ಪಿಕ್ಚರ್ ಮಾಡಿದ್ದೀರಾ, ನಿಮ್ಮ ಡೈರೆಕ್ಟರು ಅಷ್ಟೇ ಭರತನೇನು ರೈಟರ್ ಅವರು ಅವರು ಬಂದು ಇಲ್ಲಿ ಕನ್ನಡ ಪಿಕ್ಚರ್ ಮಾಡಿದರೆ ಕನ್ನಡಿಗರು ಖಂಡಿತ ನಿಮ್ಮ ಕೈ ಹಿಡಿತಾರೆ. ನೀವು ಇನ್ನೊಂದಷ್ಟು ಕನ್ನಡ ಪಿಕ್ಚರ್ ಮಾಡೋ ಥರ ಖಂಡಿತ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಕಾದು ನೋಡಿ, ನನಗೆ ಕಾನ್ಫಿಡೆನ್ಸ್ ಇದೆ ಅದು.